ಸ್ಕ್ಯಾನ್ ನ ಮಲ್ಟಿಪಲ್ ಟೈಮ್ಸ್ ಮಾಡ್ಕೊತೀವಿ, ಆಡ್ಬಿಟ್ ಇದೆಯಾ ಅಂತ ನೋಡ್ತೀವಿ, ಡೌನ್ ಸಿಂಡ್ರೋಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. 20 weeks ಆಫ್ ಪ್ರೆಗ್ನೆನ್ಸಿಲಿ ಬ್ರೈನ್ ಪ್ರಾಬ್ಲಮ್ ಇರಬಹುದು, ಬೇಬಿ ವೆಯ್ಟ್ ಏರಿಕೆ ಆಗ್ತಾ ಇದೆ, ಗ್ರೋತ್ ಕಡಿಮೆ ಇರುತ್ತೆ, ವೆಯ್ಟ್ ಕಡಿಮೆ ಇರುತ್ತೆ, ಡಿಟೆಕ್ಟ್ ಮಾಡೋದು ಕಷ್ಟ. ನಾನು ಡಾಕ್ಟರ್ ಸುರೇಂದ್ರ, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಮೆಡಿಕಲ್ ಡೈರೆಕ್ಟರ್, ನೇಟಸ್ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ನಾಯಿಂಡಳ್ಳಿ. ಓಕೆ ಸರ್, ಇವಾಗ ಬಿಫೋರ್ ಅಂದರೆ ಈಗ ಮದರ್ ಪ್ರೆಗ್ನೆನ್ಸಿಲಿ ಸ್ಕ್ಯಾನ್ ಮಾಡ್ತಾರಲ್ಲ, ಅವಾಗೆಲ್ಲ ಗೊತ್ತಾಗುತ್ತಾ ಏನಾದರೂ ಆ ಮಗು ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಒಂದು ಸ್ಕ್ಯಾನಿಂಗಲ್ಲೇ ಗೊತ್ತಾಗಿರುತ್ತಾ ಹೇಗೆ? ಯೂಶಲಿ ಸ್ಕ್ಯಾನ್ನ ಮಲ್ಟಿಪಲ್ ಟೈಮ್ಸ್ ಮಾಡ್ಕೋತೀವಿ. ಯೂಶಲಿ ಫಸ್ಟ್ ಏನು ಮಾಡ್ತೀವಿ, ಹಾರ್ಟ್ ಬೀಟ್ ಇದೆಯಾ ಅಂತ ನೋಡ್ತೀವಿ. 12 weeksಗೊಂದು ಸ್ಕ್ಯಾನ್ ಮಾಡ್ತೀವಿ. 12 weeksಲ್ಲಿ ಏನಕ್ಕೆ ಸ್ಕ್ಯಾನ್ ಮಾಡ್ತೀವಿ ಅಂದರೆ ನ್ಯೂ NT ಸ್ಕ್ಯಾನ್ ಅಂತ ಮಾಡ್ತೀವಿ, ನ್ಯೂಕಲ್ ಟ್ರಾನ್ಸ್ಲ್ಯೂಷನ್ಸಿ. ಇದರಿಂದ ಏನಾಗುತ್ತೆ, ಕೆಲವೊಂದು ಡೌನ್ ಸಿಂಡ್ರೋಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ನಾವು ಮೇನ್ ಪ್ರಾಬ್ಲಮ್ ಗೊತ್ತಾಗೋದು ಇವಾಗ ಅಂದರೆ 20 weeks ಆಫ್ ಪ್ರೆಗ್ನೆನ್ಸಿಲಿ. ಆವಾಗ ಇದನ್ನ ಅನಾಮಲಿ ಸ್ಕ್ಯಾನ್ ಅಂತ ಗೊತ್ತಾಗ್ತೀವಿ. ಇದರಲ್ಲಿ ಬ್ರೈನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಲಂಗಲ್ಲಿ ತೊಂದರೆ ಇರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಲಿವರ್ ಪ್ರಾಬ್ಲಮ್ಮು, ಲಿಮ್ಸ್ದು ಪ್ರಾಬ್ಲಮ್ಮು, ಸ್ಪೈನ್ ಪ್ರಾಬ್ಲಮ್ಮು, ಇದು ಏನೇ ತೊಂದರೆ ಇದ್ದರೂ ನಮ್ಗೆ ಆವಾಗಲೇ ಗೊತ್ತಾಗುತ್ತೆ. ಏನಾದರೂ ಮೇಜರ್ ಅನಾಮಲೀಸ್ ಇತ್ತು ಅಂತಂದರೆ ನಾವು ಆವಾಗಲೇ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಅಡ್ವೈಸ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ರೆಗ್ಯುಲರ್ ಸ್ಕ್ಯಾನ್ ಇರುತ್ತೆ. 24 weeks, 32 weeks, ಇಲ್ಲಿ ಏನು ಮಾಡ್ತೀವಿ, ಬೇಬಿ ವೆಯ್ಟ್ ಹೇಗೆ ಆಗ್ತಾಯಿದೆ, ಗ್ರೋತ್ ಹೇಗಿದೆ, ಆಮೇಲೆ ಸರ್ಕ್ಯುಲೇಷನ್ ಹೇಗಿದೆ, ಇದ್ರ ಮೇಲೆ ಮಗು ಗ್ರೋತ್ ನಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಸರ್ಕ್ಯುಲೇಷನ್ ಪೂರ್ ಇದ್ದಾಗ ಮಗು IUGR ಅಂತೀವಿ, ಗ್ರೋತ್ ಕಡಿಮೆ ಇರುತ್ತೆ, ವೆಯ್ಟ್ ಕಡಿಮೆ ಇರುತ್ತೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ನೋಡ್ತೀವಿ, ಅವಾಗ ಕಡಿಮೆ ಇದ್ದರೆ ಅವಾಗ ಒಂದೊಂದ್ಸಲ ಜಲ್ದಿ ಡೆಲಿವರಿ ಮಾಡಬೇಕಾಗತ್ತೆ. ಇದೆಲ್ಲ ನಮಗೆ ಉಪಯೋಗ ಆಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿಲಿ ಮೋಸ್ಟ್ ಆಫ್ ದಿ ಟೈಮ್ ಗೊತ್ತಾಗುತ್ತೆ. ಕೆಲವೊಂದು ಅನಾಮಲೀಸ್ನ ಡಿಟೆಕ್ಟ್ ಮಾಡೋದು ಕಷ್ಟ.